Subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತಿನ ವಿಶೇಷ ಹಲಸಿನ ಕಾಯಿ. ಇದು ಒಂದು ಸಿಂಪಲ್ ಪಲ್ಯ ನೋಡಿ. ಇವಾಗ ಪಲ್ಯಕ್ಕೆ ಏನೇನು ಹಾಕೋದು ಅಂತಂದ್ಬಿಟ್ಟು ಪೀಸ್ ಮಾಡಿಬಿಟ್ಟು ಅದನ್ನು ಹಾಕೋದು ತೋರಿಸ್ತಾ ಇದ್ದೀನಿ. ಅರಿಶಿನ ಹಾಕೋದು ತೋರಿಸಿದ್ದೀನಿ. ಒಂದೇ ಮೆಣಸಿನ ಪುಡಿ ಹಾಕಿದ್ದೀನಿ. ಹಾಗೆ ಈ ಹಲಸಿನ ಕಾಯಿನ 5 ಕಾರಣಕ್ಕಾಗಿ ಸೂಪರ್ ಫುಡ್ ಅಂತ ಹೇಳ್ತಾರೆ. ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಇದು ಡಯಾಬಿಟೀಸು ಕಡಿಮೆ ಮಾಡೋಕ್ಕೆ ಬೀಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ರೆಡಿಯಾಗಿರೋ ಪಲ್ಯ ತೋರಿಸ್ತಾ ಇದ್ದೀನಿ. ಇವಾಗ ಅದು ಹಲಸಿನಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಅದರದ್ದು ಏನಪ್ಪ ಮುಳ್ಳೆಲ್ಲ ತೆಗೆದುಬಿಟ್ಟು ಸಣ್ಣದೊಂದು ಪೀಸ್ ತೆಗೆದು ಅದರ ಮೇಲಿಂದು ಗಟ್ಟಿ ಪೀಸ್ನ ಚಾಪ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತೋರಿಸಿರೋ ಹಾಗೆ ಪೀಸಸ್ ಮಾಡ್ಕೊಳ್ಳಿ. ಇದು ನಮಗೆ ಆಯುಸ್ಸು ಜಾಸ್ತಿ ಮಾಡುತ್ತೆ, ಕೋಲೋನ್ ಕ್ಯಾನ್ಸರ್ ಆಗದೆ ಇರೋ ಹಾಗೆ ನೋಡುತ್ತೆ. ಯಾಕಂದರೆ ಅದರಲ್ಲಿ ಸಾಲ್ಯೂಬಲ್ ಫೈಬರ್ ಇದೆ. ಇದು ನಮಗೆ ತುಂಬ ಹೊತ್ತು ತನಕ ಹೊಟ್ಟೆ ಹಸಿವಾಗದೆ ಇರೋ ಹಾಗೆ ಮಾಡುತ್ತೆ. ಈಗ ಇದ್ರ ಪೌಡ್ರನ್ನೆಲ್ಲ ರೊಟ್ಟಿ ಚಪಾತಿ ಮಾಡಬೇಕಾದ್ರೆ ಉಪಯೋಗಿಸ್ತಾರೆ. ಇವಾಗ ಅದನ್ನು ಪೀಸಸ್ನೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ಅದ್ರ ನೀರಲ್ಲಿ ಹಾಕಿ ಇಡಿ. ಇಲ್ಲದಿದ್ದರೆ ಅದು ಕಪ್ಪಾಗುತ್ತೆ. ಇದು ಒಂದು ಅದರ ಗುಣ. ಈಗ ಅದೇ ಒಂದು ಪ್ಯಾನಿಗೆ 1 ಕಪ್ಪು ನೀರು ಹಾಕಿಬಿಟ್ಟು ಅದನ್ನು ಬಿಸಿ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಡಿ. ಕವರ್ ಆ್ಯಂಡ್ ಕುಕ್ ಮಾಡಿ. ಇನ್ನೊಂದು ಏನು ಅಂದರೆ ಇದರಲ್ಲಿ ತುಂಬ ಫೈಬರ್ ಇರು ಮತ್ತು ಫೈಬರು ಮತ್ತು ನೀರಿನ ಕಂಟೆಂಟ್ ಇರೋದ್ರಿಂದ ಇದು ನಮಗೆ ತುಂಬ ಹೊತ್ತಿನ ತನಕ ಹಸಿವೆ ಆಗದೇ ಇರೋ ಹಾಗೆ ನೋಡುತ್ತೆ. ಸಾಲ್ಯುಬಲ್ ಫೈಬರ್ ಇದೆಯಲ್ಲ, ಅದು ನಮ್ಮದು ಕೊಲೆಸ್ಟ್ರಾಲ್ನ ರೆಡ್ಯೂಸ್ ಮಾಡುತ್ತೆ. ಈಗ ನಾವು ಕಟ್ ಮಾಡಿಟ್ಟಿರುವಂಥ ಜಾಕ್ ಫೀಪ್ ಅಂದರೆ ಪೀಸಸ್ನ ಅದರಲ್ಲಿ ಹಾಕ್ಕೊಳ್ಳಿ. ವೆಜಿಟೇಬಲ್ ಅದು ಹಲಸಿನಕಾಯಿ ಪೀಸಸ್ನ ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಅದನ್ನು ನಾವು ಬೇಯಕ್ಕಿಡೋದು. ಮತ್ತು ಅಚ್ಚು ಖಾರದ ಪುಡಿ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಅಂದರೆ ನಿಮ್ಮ ರುಚಿಗೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ನೋಡಿ, ಟರ್ಮರಿಕ್ ಪೌಡ್ರ್ ಅಂದರೆ ಅರಿಶಿನ ಪುಡಿ 1/2 ಟೀಸ್ಪೂನ್ ಹಾಕ್ಕೊಳ್ಳಿ. ಎರಡು ಟೀಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಬೇಕೇ ಬೇಕಿದ್ದಕ್ಕೆ, ಯಾಕಂದರೆ ಒಂಥರ ಫ್ಲೇವರ್ ಅಲ್ವಾ ಅದು, ಒಂಥರ ಚಪ್ಪೆ ಹಾಗೆ. ಸೊ ಅದಕ್ಕೆ ಬೆಲ್ಲ ಬೇಕು. ಮತ್ತು ಒಂದು ಗೋಲಿ ಸೈಜ್ದು ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಅವ್ರು ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಅದನ್ನು ಹಾಕ್ಕೋಬೋದು. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ. ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗತ್ತೆ. ಜಾಕ್ ಫ್ರೂಟ್ಗೆ ಈಸ್ ಎ ಜಾಕ್ ಆಫ್ ಫೈಬರ್ ಅಂತ ಹೇಳ್ತಾರೆ. ಇದು 1 ಕಪ್ಪು ಹಲಸಿನ ಕಾಯಿಯಲ್ಲಿ 2 ರೊಟ್ಟಿಗಿಂತ ಕಡಿಮೆ ಕ್ಯಾಲೋರೀಸ್. ನೋಡಿ, ಇಮ್ಯಾಜಿನ್ ಮಾಡಿ ಅದೆಷ್ಟು ಒಳ್ಳೆಯದು ನಮ್ಮ ಹೆಲ್ತ್ಗೆ ಅಂತಂದ್ಬಿಟ್ಟಲ್ವಾ ಇದೆ. ಅದರಿಂದ ನೀವೇ ಇಮ್ಯಾಜಿನ್ ಮಾಡಿ ಹೇಗೆ ಇದನ್ನು ತಿನ್ಬೇಕು ನಾವು ಅಂತಂದ್ಬಿಟ್ಟು. ಇವಾಗ ಇದನ್ನು ಒಳ್ಳೆ ಮಿಕ್ಸ್ ಕೊಡಿ. ನೋಡಿ, ಕುಕ್ ಆದಮೇಲೆ ನೋಡ್ತಾ ಇದ್ದೀವಿ, ಕುಕ್ ಆಯಿತು. ಈಗ ವೆಜಿಟೇಬಲು ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ. ಈಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆ ನೀರು ಯೂಸ್ ಮಾಡೋದು ಬೇಡ. ನೋಡಿ, ಅದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಕ್ರಶ್ ಮಾಡ್ಕೊಳ್ಳಿ. ಕ್ರಶ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಅದಕ್ಕೆ ನೆಕ್ಸ್ಟ್ ಮಸಾಲೆ ಹಾಕ್ತೀವಲ್ಲ ಅದು ಚೆನ್ನಾಗಿ ತಾಗುತ್ತೆ. ಯಾಕಂದರೆ ಇದು ಒಂದು ಡ್ರೈ ಡಿಶ್ಶು, ಪಲ್ಯ ಅಲ್ವಾ ಇದು, ಮಸಾಲೆ ಪಲ್ಯ ಅಲ್ವಾ. ಈಗ ನೋಡಿ, ಇನ್ ಮಸಾಲೆಗೆ ಏನೇನು ಬೇಕು ಅಂತ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ತೆಂಗಿನ ತುರಿ. ಈ ವೆಜಿಟೇಬಲ್ನ ವರ್ಷ ಇಡೀ ತಿಂದರೆ ಕೂಡ ನಿಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೇ ನೋಡಿ, ಮೆಣಸಿನಕಾಯಿ, ಸಾಂಬಾರು ಪೌಡ್ರು, ಬೆಲ್ಲ ಮತ್ತು ಉದ್ದಿನ ಬೇಳೆ. ಈಗ 1/2 ಟೀಸ್ಪೂನ್ ಸಾಸಿವೆನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಇದು ಒಂದು ಡ್ರೈ ಮಸಾಲೆ ರುಬ್ಬೋದಿದೆ ನಾವು. ಹಾಗೆ 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಮತ್ತು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು 3 ಟೇಬಲ್ಸ್ಪೂನು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಇದಕ್ಕೆ ನೀರು ಗೀರೆ ಏನೂ ಹಾಕೋದಿಲ್ಲ, ಕೋರ್ಸ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ನೋಡಿ, 3 ಟೇಬಲ್ಸ್ಪೂನು ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಯಾವ ಎಣ್ಣೆನೂ ಹಾಕ್ಬೋದು. ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಕಾದ ನಂತರ ಅದಕ್ಕೆ 2 ಟೀಸ್ಪೂನು ಉದ್ದಿನ ಬೇಳೆ ಹಾಕಿ ಲೋ ಫ್ಲೇಮಲ್ಲಿ ಇಡಿ. ಇವಾಗ ಒಂದು ಸತಿ ಎಣ್ಣೆ ಕಾದಮೇಲೆ ಲೋ ಫ್ಲೇಮಲ್ಲಿ ಹಾಕ್ಕೊಂಡ್ರೆ ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರಟೋದಿಲ್ಲ ಆರ್ ಸೀದು ಹೋಗೋದಿಲ್ಲ. ಇವಾಗ ನೋಡಿ, ಅದ್ರಲ್ಲಿ ಕೈ ಆಡಿಸ್ಕೊಳ್ಳಿ. ಅದು ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆದರೆ ಸಾಕು, ಒಂಬಣ್ಣ ಬಂದರೆ ಸಾಕು. ಅದಕ್ಕೆ ಇವಾಗ ಬ್ಯಾಡಗಿ ಮೆಣಸಿನ ಕಾಯ್ದು ಪೀಸಸ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ನೋಡಿ, ಆಗಲೇ ಬ್ರೌನ್ ಆಗ್ತಾ ಬಂತು, ಲೈಟ್ ಗೋಲ್ಡನ್ ಬಣ್ಣ ಬಂತಲ್ಲ. ಈಗ ನಾವು ಆವಾಗಲೇ ಮಸಾಲೆ ಪೌಡ್ರ್ ಮಾಡಿದ್ದೀವಲ್ಲ ಕೋರ್ಸು, ನೀರು ಹಾಕ್ದೇ ಅದನ್ನು ಹಾಕ್ಕೊಳ್ಳಿ. ಯಾಕಂದರೆ ಅದೆಲ್ಲ ಹಸಿ ಅಲ್ವಾ. ಇದರಲ್ಲಿ ಚೆನ್ನಾಗಿ ಒಂದು 30 ಸೆಕೆಂಡ್ಸ್ ಅಂದರೆ 1/2 ನಿಮಿಷ ಹುರಿದ್ರೆ ಸಾಕು, ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ. ಎಣ್ಣೆ ಹುರಿಯೋದಲ್ವಾ, ಆಯಿತು. ಈಗ ಅದಕ್ಕೆ ನಾವು ಮ್ಯಾಶ್ ಮಾಡಿ ಇಟ್ಟಿದ್ದೀವಲ್ಲ, ಇದು ಹಲಸಿನದು ಕಾಯ್ದು, ಇದು ಹಲಸಿನಕಾಯಿನ ಅದನ್ನು ಹಾಕ್ಕೊಳ್ಳಿ. ಮತ್ತು ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಿ.
ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ತಾಗಿದೆ. ಸೊ ಮತ್ತಿವಾಗ ಏನು ಹಾಕೋದಿಲ್ಲ, ಇದು ಡ್ರೈ ಡಿಶ್ಶು ನೋಡಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ಅದಕ್ಕೆ 2 ಟೀಸ್ಪೂನು ಬೆಲ್ಲ ಹಾಕ್ಕೊಳ್ಳಿ, ಮತ್ತು 2 ಟೀಸ್ಪೂನು ಮನೆಯದು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ, ಯಾವುದು ಆಗುತ್ತೆ, ಸಾಂಬಾರು ಪೌಡ್ರೇ ಬೇಕು ಮಾತ್ರ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದೆಲ್ಲ ಚೆನ್ನಾಗಿ ತಾಗಬೇಕಲ್ಲ, ನಾವು ಮಿಕ್ಸ್ ಮಾಡಿದ್ರಿಂದ ತಾಗುತ್ತೆ, ಬಟ್ ಸ್ಟಿಲ್ ಇವಾಗ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಒಂದು 2 ಮಿನಿಟ್ಸ್ ತನಕ ಲೋ ಫ್ಲೇಮ್ನಲ್ಲಿ. ಈ ಪಲ್ಯ ಮಾತ್ರ ತುಂಬ ಟೇಸ್ಟಿ ಆಗುತ್ತೆ, ತುಂಬ ರುಚಿಯಾಗುತ್ತೆ, ಅನ್ನ ಬೇಳೆ ಜೊತೆಗೆ ಫಸ್ಟ್ ಕ್ಲಾಸಾಗುತ್ತೆ, ಚಪಾತಿಗೂ ರೊಟ್ಟಿಗೂ ಆಗುತ್ತೆ. ಈಗ ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಆಯ್ತಲ್ಲ, ಈಗ ರೆಡಿ ಆಯಿತು ನಿಮಗೆ ಹಲಸಿನಕಾಯ್ದು ಪಲ್ಯ. ಈಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ, ಸರ್ವಿಂಗ್ ಬೌಲಲ್ಲಿ ಕಾಣ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೆ ನಮಸ್ಕಾರ.